ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಇವಾಗ ಟೈಮ್ ಬೆಳಿಗ್ಗೆ ಎಂಟಾಗಿದೆ ಈಗ ಜಸ್ಟ್ ಸ್ನಾನ ಆಗಿದೆ ನೋಡಿ ಇಲ್ಲಿ ಬ್ಯಾಕ್ ಪ್ಯಾಕ್ ಆಗಿದೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಿರೋದು ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಎಸ್ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಮನೆ ವ್ಲಾಗ್ಸೇ ಬರ್ತಾ ಇರತ್ತೆ ಸೊ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಏನಕ್ಕೆ ಹೋಗ್ತಾ ಇರೋದು ಅಂತ ಕೂಡ ಹೇಳ್ತೀನಿ ನಮ್ಮ ಮನೆದಿ ನಾಳೆ ಹಿರಿಯರ ಹಬ್ಬ ಇದೆ ಸೊ ಹಿರಿಯರ ಹಬ್ಬ ಅಂದಮೇಲೆ ಅಡುಗೆ ಎಲ್ಲ ಮಾಡೋದು ಇದ್ದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಎಲ್ಲ ಅಡುಗೆ ಮಾಡಿ ಮಾರ್ನಿಂಗ್ ಬ್ರಾಹ್ಮಣರಿಗೆ ಕರೆಸಿ ಮಾಡಿಸೋದು ನಾವು ಓಕೆನಾ ಹಾಗಾಗಿ ಅದಕ್ಕೆ ಇಲ್ಲದೆ ಡಿಫ್ರೆಂಟ್ ಅಂತ ಸೊ ಮಾಡಿಸೋದು ಹೇಗೆ ಮಾಡಿಸ್ತೀವಿ ಅಂತ ತೋರಿಸ್ತೀನಿ ಮತ್ತು ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಗೆ ಹೋಗೋ ಬ್ಲಾಗ್ ಇರತ್ತೆ ಓಕೆನಾ ಈಗ ಜಸ್ಟ್ ಮುಖ ತೊಳ ಸಾರಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಫೇಸ್ಗೆ ಏನು ಹಚ್ಚಿಲ್ಲ ಹೇರ್ನ ಹಾಗೆ ಇದೆ ಮತ್ತು ಇವಾಗ ಟಿಫನ್ ಮಾಡಬೇಕು ಹಾಗೆ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ನಾನು ಹೋಗೋಕ್ಕೆ ಇವತ್ತು ನನಗೆ ರೆಡ್ ಕಲರ್ ಅಂದ್ ರೆಡ್ ಆ್ಯಂಡ್ ಬ್ಲೂ ನನಗೆ ತುಂಬ ಇಷ್ಟ ಡ್ರೆಸ್ ಹಾಕೋಕ್ಕೆ ರೆಡ್ ಬ್ಲೂ ಬ್ಲ್ಯಾಕ್ ತ್ರೀ ಫೇವ್ರೆಟ್ ಕಲರ್ಸ್ ನಾನು ಜಾಸ್ತಿ ಡ್ರೆಸ್ಸಲ್ಲಿ ಹೋದರೆ ಇದನ್ನೇ ಇದೇ ಥರ ಕಲರ್ಸೇ ಚಾಯ್ಸ್ ಮಾಡಿದೆ ಯಾಕಂದರೆ ನನಗೆ ಈ ಮೂರು ಕಲರ್ಸ್ ತುಂಬ ಇಷ್ಟ ಬಟ್ಟೆಯಲ್ಲಿ ನಾನು ಇವಾಗ ಇಲ್ಲಿ ಒಂದು ರೆಡ್ ಕಲರ್ದು ಟಾಪ್ ವೇರ್ ಮಾಡಿದ್ದೀನಿ ಅಂದ್ ಬ್ಲ್ಯಾಕ್ ಕಲರ್ ಜೀನ್ಸ್ ವೇರ್ ಮಾಡಿದ್ದೀನಿ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ರೆಡ್ ಕಲರ್ ನನ್ನ ಫೇವ್ರೆಟ್ ಕಲರ್ ಬಂದು ಬ್ಲೂ ಆದರೆ ನಾನು ಜಾಸ್ತಿ ರೆಡ್ಡು ಬ್ಲೂ ಬ್ಲ್ಯಾಕ್ ಈ ರೀತಿ ಡ್ರಸ್ನ ಪರ್ಚೇಸ್ ಮಾಡ್ತೀನಿ ಓಕೆನಾ ಅಂತ ಕಾಮೆಂಟ್ ಮಾಡಿ ಇನ್ನೂ ರೆಡಿ ಆಗಿಲ್ಲ ನನಗನ್ಸೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಮತ್ತು ಇವಾಗ ಏಯ್ ನಮ್ಮ ಪಾಪಗೆ ಇನ್ನೂ ರೆಡಿ ಮಾಡಿಲ್ಲ ಅವಳಿಗೂ ಕೂಡ ರೆಡಿ ಮಾಡಬೇಕು ಇವಾಗ ಟಿಫನ್ ಮಾಡೋಣ ಬನ್ನಿ ಟಿಫನ್ಗೆ ಏನೂ ಇಲ್ಲ ರೈಸ್ ಮಾಡಿದ್ದೀನಿ ಮತ್ತು ನಿನ್ನೆ ಚಿಕನ್ ತರಿಸಿದ್ವಿ ಚಿಕನ್ದು ಕರಿ ಇದೆ ಮತ್ತು ರೈಸ್ ಇದೆ ಇವಾಗ ಅದೇ ತಿಂದ್ಬಿಟ್ಟು ಹೊರಡಬೇಕು ಓಕೆನಾ ಫ್ರೆಂಡ್ಸ್ ನೋಡಿ ಇವಾಗ ದೋಸೆ ಮತ್ತೆ ಇಲ್ಲಿ ಚಿಕನ್ದು ಗೊಜ್ಜು ಇದೆ ಅದಕ್ಕೆ ಮೊಟ್ಟೆ ಹಾಕಿದ್ದೀನಿ ಯಾಕೆಂದರೆ ಪೀಸ್ ಖಾಲಿಯಾಗಿದೆ ಮಕ್ಕಳು ಕೇಳ್ತಾರೆ ಅಂತ ಇವತ್ತು ಮಾರ್ನ್ ಮಾರ್ನಿಂಗೆ ಒಂದು ಮೊಟ್ಟೆ ತಿಂದ್ಬಿಟ್ಟು ಹೊರಡೋದು ಇಷ್ಟೇ ಸಾಕು ಒಂಬತ್ ಗಂಟೆಗೆ ರೆಡಿ ಆಗಿ ಕೂತಿದ್ವಿ ನಮ್ಮ ಹಸ್ಬೆಂಡ್ ಬರ್ತಾರೆ ಅವ್ರ ಜೊತೆ ಹೋಗೋಣ ಅಂತ ನೋಡಿ ಇಲ್ಲಿ ಇದು ಪೋಲಿ ಆಯ್ ಮಾಡು ರೆಡಿನ ಹೋಗಕ್ಕೆ ಯಾರ ಮನೆಗೆ ಹೋಗ್ತಿದ್ಯಾ ಅಜ್ಜಿ ಮನೆಗೆ ಹೋಗ್ತಿದ್ಯಾ ಸೋನನಾ ಅಜ್ಜಿ ಬಾಬಾ ಮಾಮ ಎಲ್ಲ ಇರ್ತಾರ ಅಲ್ಲಿ ನೀನ್ ಆಫಿನ ನಾನು ಬರ್ತೀನಿ ನಿಂಗೆ ಖುಷಿನಾ ತುಂಬ ಖುಷಿನಾ ಸೊ ನಮ್ಮ ಹಸ್ಬೆಂಡ್ ಬರ್ತಾರೆ ಅಂತ ಅಂದ್ಕೊಂಡು ಅವ್ರು ಬರಲಿಲ್ಲ ಇವಾಗ ನಾನೇ ಓ ಸುಮ್ಮನೆ ಒನ್ ಅವರ್ ವೇಸ್ಟ್ ಆಯಿತು ನೋಡಿ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ಮೇಕಪ್ ಮಾಡ್ಕೊಂಡು ಈ ರೀತಿ ಓಡ್ತಿದ್ದೀನ ಗಾಯಸ್ ನಾನು ಫ್ರೆಂಡ್ಸ್ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಮೇಲೆ ನೋಡೋಣ ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆನಾ ಬಾಯ್ ಲವ್ ಯು ಟೇಕ್ ಕೇರ್ ಇದೇ ಥರ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಓಕೆ ಹಾಂ ಹಾಂ ಏನಾ ಐ ಲವ್ ಯು ಓ ಲವ್ ಯು ಹೇಳ್ತಾಳೆ ತೆಗೆ ಸರ್ ಲವ್ ಯು ಓಕೆ ಗಾಯ್ಸ್ ಬಾಯ್ ಗಾಯ್ಸ್ ಈಗ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಬಸ್ ಸಿಕ್ತು ಸದ್ಯ ಬರ್ತಿದ್ದಂಗೆ ಇಲ್ಲೂ ಸಿಕ್ತು ಚಿಕ್ಕನಾಯಕನಳ್ಳಿ ಟು ಕೆ ಬಿ ಕ್ರಾಸ್ ಈಗ ನಾನು ಕೆ ಬಿ ಕ್ರಾಸ್ ಟು ಭದ್ರಾವತಿ ಹೋಗ್ತಾಯಿದ್ದೀನಿ ಸೀಟ್ ಕೂಡ ಸಿಗುತ್ತೆ ಕೆ ಬಿ ಕ್ರಾಸಿಂದ ಹತ್ತಿದ್ರೆ ಸೀಟ್ ಸಿಗತ್ತೆ ಆಚೆ ಇವು ಮಾತ್ರ ತುಂಬ ಚೆನ್ನಾಗಿತ್ತು ಇದು ಒಂಥರ ಇನ್ನೂ ತಿಪ್ಟೂರಿಗೆ ರೀಚ್ ಆಗಿಲ್ಲ ಕೆ ಬಿ ಕ್ರಾಸ್ ಟು ತಿಪ್ಟೂರ್ ರೋಡು ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಫೈನಲಿ ನಾವು ಭದ್ರಾವತಿಗೆ ರೀಚ್ ಆದ್ವಿ ಇದ್ದಾರೆ ಸೊ ಸಾರಿ ಬಂದಿದ್ರು ಆಲ್ರೆಡಿ ಹೂವು ತರಕ್ಕೆ ಹೋಗಿದ್ರು ವೆಯ್ಟ್ ಮಾಡ್ತಾಯಿದೆ ಅವ್ರು ಬಂದಮೇಲೆ ಗಾಯಸ್ ನೋಡಿ ಇದು ಮಾರ್ನಿಂಗು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ರಾತ್ರಿ ಮಲ್ಕೊಂಡಾಗ ಹನ್ನೆರಡು ಗಂಟೆ ಎದ್ದು ನೋಡಿ ಇನ್ನೂ ವ್ಯೂ ಆಗೇ ಇದೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಏನಪ್ಪ ಕಾರಣ ಅಂದರೆ ನಮ್ಮ ಮನೇಲಿ ನಿದ್ದೆ ಕಟ್ಟಿ ನಮ್ಮ ನಮಗೆ ಅಷ್ಟೆಲ್ಲರೂ ಅಷ್ಟೇ ಸೊ ರಾತ್ರಿ ಎಲ್ಲ ಫುಲ್ಲು ಅಡುಗೆ ಮಾಡಿ ಬೆಳಗ್ಗೆನೇ ಮಾಡ್ತಾರೆ ಈಗ ಪೂ ಹಿರಿಯರ ಪೂಜೆ ಬೆಳಗ್ಗೆನೇ ಮಾಡ್ತಾರೆ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಯಾಕೆಂದರೆ ಬೆಳಗ್ಗೆ ಕಾಗೆ ಬರುತ್ತೆ ಅವ್ರಿಗೆ ಅಂದರೆ ಕಾಗೆ ಅಂದರೆ ನಮ್ಮ ಹಿರಿಯರು ಬರ್ತಾರೆ ಅವ್ರಿಗೋಸ್ಕರ ಬಿಸಿ ಅನ್ನ ಮಾಡ್ತಾ ಇದ್ದೀನಿ ಅಮ್ಮ ರಾತ್ರಿನೇ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ ಹನ್ನೊಂದು ಥರ ಪಲ್ಯ ಮಾಡಿದ್ದಾರೆ ನಿಮಗೆ ತೋರಿಸ್ತೀನಿ ಬೀನ್ಸು ಹಾಗಲುಕಾಯಿ ನುಗ್ಗೆ ಸೊಪ್ಪು ಬೆಂಡೆಕಾಯಿ ನಮ್ಮ ಮನೇಲಿ ತಂದು ಊಟ ಮಾಡೋರು ಹಂಗೆ ಅಂತ ಇದ್ರು ಅವರೇ ಎಣ್ಸಿಳಿದ್ರು ನಾವೇ ಹೆಣ್ಸಿರ್ಲಿಲ್ಲ ಸಿರಲಿಲ್ಲ ಹನ್ನೊಂದು ಥರ ಪಲ್ಯ ಆಗಿದೆ ಅಂತ ಇದು ಪಡಲ್ಕಾಯಿ ಆಮೇಲೆ ಸಾರಿ ಇನ್ನೊಂದು ಏನದಕ್ಕೆ ನಂಗೆ ಅಷ್ಟ ಅದಕ್ಕೆ ಏನಂತಾರೆ ಅಂತ ಗೊತ್ತಲ್ಲ ಇದು ಜೌಳಿಕಾಯಿ ಅಂದರೆ ಅವರು ಏನೇನು ತಿಂತಿದ್ರು ಪಲ್ಯ ಅದೆಲ್ಲ ಪಲ್ಯ ನಮ್ಮಮ್ಮ ಮಾಡೋ ಇಷ್ಟ ಆಗಿ ಎಲ್ಲ ಮಾಡಿದ್ರು ಇದು ಬೀನ್ಸ್ ಪಲ್ಯ ಇಷ್ಟ ಆಗಿ ಅಂತ ಅಲ್ಲ ಪ್ರತಿ ವರ್ಷ ಕೂಡ ಇಷ್ಟೇ ಥರ ಮಾಡೋದು ಇದು ಆಲ್ರೆಡಿ ಅಲ್ಲ ಸೊ ಅದರದ್ದು ಅದು ಏನು ಪಲ್ಯ ಅಂತ ನನಗೆ ಹೀರೆಕಾಯಿ ಎಸ್ ಹೀರೆಕಾಯಿ ಪ್ಲಸ್ ಇನ್ನೊಂದು ಏನೋ ನಮ್ಮಮ್ಮ ತರಕಾರಿ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ತೊಂಡೆಕಾಯಿ ಹೀರೆಕಾಯಿ ತೊಂಡೆಕಾಯಿ ಇಷ್ಟು ಗೋಲ್ ಒಬ್ಬಟ್ಟು ನಾನೇ ಮಾಡಿದ್ದು ರಾತ್ರಿ ಏಳು ಗಂಟೆಯಿಂದ ಹತ್ತುವರೆವರೆಗೂ ನಾನೇ ಮಾಡಿದ್ದಿದ್ದು ಓಕೆನಾ ಗೈಸ್ ಎಕ್ಸ್ಟ್ರಾ ಡೇ ಹತ್ತುವರೆಯಿಂದ ಏಳು ಗಂಟೆವರೆಗೂ ನಾನೇ ಮಾಡಿದ್ದು ಟೋಟಲಿ ಹಂಡ್ರೆಡ್ ನೂರ ಹೋಳಿಗೆ ಆಗಿತ್ತು ಏಕೆಂದರೆ ನಾವು ಹಿರಿಯರ ಪೂಜೆ ಮಾಡಿ ನಮ್ಮ ಫ್ರೆಂಡ್ಸ್ಗೆಲ್ಲ ಕರಿತೀವಿ ಇದು ಅನ್ಸುತ್ತೆ ಹೀರೆಕಾಯಿ ಪಲ್ಯ ಎಸ್ ಮತ್ತು ಇಲ್ಲಿ ಚಿತ್ರಾನ್ನ ಗೋಜು ಮಾಡಿಟ್ಟಿದ್ದಾರೆ ಪಾಪ ನಮ್ಮಮ್ಮ ಇಷ್ಟು ಒಂಥರ ಪಲ್ಯ ಮಾಡಿ ಎಲ್ಲ ತೆಗ್ದು ಪಾಪ ಎಷ್ಟು ಅವ್ರು ಮಲ್ಕೊಂಡಾಗೆ ಎರಡು ಗಂಟೆ ನಾನು ಮಲಗಿಬಿಟ್ಟೆ ಹೋಳಿಗೆ ಒಂದು ಮಾಡೋದೇ ನಾನು ಡ್ಯೂಟಿ ಆಗಿತ್ತು ನಾನು ಹೇಳಿದೆ ಹೋಳಿಗೆ ಒಂದೇ ಮಾಡೋದು ಅಂತ ಸೊ ಇನ್ನೂ ನೆನೆ ಹಾಕಿಲ್ಲ ಯಾಕೆಂದರೆ ಬೇಗ ಮಾಡಿದ್ರೆ ಅಳಿಸೋಗ್ಬಿಡುತ್ತೆ ಅಂತ ಆಮೇಲೆ ನೆನೆ ಹಾಕೋದು ಒಂದು ಟೂ ಅವರ್ಸ್ ಮುಂಚೆ ಆ್ಯಂಡ್ ತುಂಬ ಖುಷಿ ಆಯಿತು ನೀವೆಲ್ಲ ಯಾವ ರೀತಿ ಹಿರಿಯರ ಹಬ್ಬಕ್ಕೆ ಮಾಡೋದು ಕಮೆಂಟ್ ಮಾಡಿ ಗಾಯ್ಸ್ ನಮ್ಮ ಕಡೆ ಯಾವ ರೀತಿ ಅಂದರೆ ರಾತ್ರಿ ಎಲ್ಲ ಅಡುಗೆ ಮಾಡಿ ಬೆಳಗ್ಗೆ ಬಿಸಿಲಾಗಷ್ಟಲ್ಲಿ ಈಗ ಪಾಯಸ ಮಾಡ್ತಾಯಿದ್ದೀನಿ ನಾನು ಅನ್ನ ಕೂಡ ಆಗಿದೆ ಎಸ್ ಬಿಸ್ಲಾಗಷ್ಟಲ್ಲಿ ಹಿರಿಯರ ಪೂಜೆ ಮಾಡ್ಬೇಕು ನಾವು ಬ್ರಾಹ್ಮಣ ಸಿಕ್ಕ ಬ್ರಾಹ್ಮಣ್ರ ಕರ್ದಿ ಫಸ್ಟು ಇಲ್ಲೇನು ಮಾಡಬೇಕು ಅಂದರೆ ನಮ್ಮಮ್ಮ ಪಾಯಸ ಮಾಡಿರಲಿಲ್ಲ ನನ್ನ ಮಿ ಪಾಯಸ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ಎಡಿಗೆ ಯಾಕೆಂದರೆ ಬಂದವರಿಗೆಲ್ಲ ಪಾಯಸ ಹಾಕೋಲ್ಲ ಒಬ್ಬಟ್ಟು ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾವು ಸೊ ಹಾಗಾಗಿ ಎಡೆ ಪೂರ್ತಿಗೆ ಆ್ಯಂಡ್ ಇಲ್ಲಿ ನೋಡಿ ರೈಸ್ ಮಾಡಿದ್ದೀನಿ ಬಿಸಿ ಬಿಸಿದು ಅಂದರೆ ನಮ್ಮ ಮನೇಲಿ ಏನು ಪದ್ಧತಿ ಇದೆ ಅಂದರೆ ಮನೆ ರೈ ಆ ಮೊಸರನ್ನ ನಾವು ಮಾಡಿ ಮನೆ ಮೇಲೆ ನಮ್ಮ ಹಿರಿಯರು ನಮ್ಮ ಅಜ್ಜ ಅಜ್ಜಿ ಬಂದು ಊಟ ಮಾಡ್ತಾರೆ ಪೂಜೆ ಇದನ್ನ ಇಟ್ಬಿಟ್ಟು ಅರ್ಶಿನ ಕುಂಕುಮ ಬಾಳೆಹಣ್ಣು ದಿನ ಕಡ್ಡಿ ಹೂವು ಇಟ್ಟು ಪ್ಲಸ್ ನೀರಿಟ್ಬಿಟ್ಟು ಪೂಜೆ ಮಾಡಿದ್ರೆ ಬಂದು ಊಟ ಮಾಡ್ತಾರೆ ಅನ್ನೋದು ಒಂದಿದೆ ಆ್ಯಂಡ್ ಬೆಳಗಿನ ಜಾವನೇ ಇಡಬೇಕು ಇದು ಬೆಳಗಿನ ಜಾವ ಅಂದರೆ ಕಾಗೆ ಕಾಕ ಅನ್ನೋದು ಆರು ಗಂಟೆಗೆಲ್ಲ ಸೊ ಹಾಗಾಗಿ ಐದುವರೆಗೆ ಐದುವರೆಗೆಲ್ಲ ನಮ್ಮ ಅಪ್ಪಾಜಿನೂ ಎದ್ದು ಸ್ನಾನ ಮಾಡಿಡಬೇಕು ನಮ್ಮ ಅಪ್ಪಾಜಿ ಎದ್ದು ಸ್ನಾನಪಾನ ಎಲ್ಲ ಮಾಡಿದ್ರೆ ನಮ್ಮಮ್ಮನ ಎಲ್ಲ ಒರೆಸ್ತಾಯಿದ್ರು ಆ್ಯಂಡ್ ಪೂಜೆ ನಮ್ಮ ಅಪ್ಪ ಪೂಜೆ ಮಾಡಿದ ತಕ್ಷಣ ಅವ್ರ ಅಮ್ಮ ಬಂದು ಕಾಗೆ ತಿ ಹುಟ್ಟಿ ತಿಂದು ಹೋದರು ಹೇಗೆ ಗೊತ್ತಾಯಿತು ಅಂದರೆ ನೋಡಿ ಅಲ್ಲಿ ನಮ್ಮ ಅಜ್ಜಿ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಸಣ್ಣ ಇರೋಕ್ಕಾಗೆ ಬಂದರೆ ಅಮ್ಮ ಬಂದು ತಿಂತಾರೆ ಅಂತ ಅಂತ ಆಮೇಲೆ ನಮ್ಮ ಅಣ್ಣ ಎದ್ದು ಪೂಜೆ ಮಾಡಿದ್ರು ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆ ಅವ್ರು ಮುಟ್ಟಿದ ತಕ್ಷಣ ಅವರ ಅಪ್ಪ ಬಂದಿದ್ರು ನಮ್ಮ ಅಪ್ಪ ಅವರ ಅಪ್ಪ ಅವ್ರು ಬಂದು ಪೂಜೆ ಮಾಡಿ ತಿಂದ್ಬಿಟ್ಟು ಹೋದರು ತುಂಬ ಖುಷಿ ಆಯ್ತು ನಮಗೆ ಸೊ ಇದು ನಮ್ಮ ಅಮ್ಮನ ಮನೆಯಲ್ಲಿ ಪಿತೃಪಕ್ಷ ಮಾಳ್ ಪಕ್ಷ ಡಿಫ್ಟ್ ಡಿಫ್ರೆಂಟ್ ನೇಮ್ ಅಲ್ಲಿ ಕರಿತಾರೆ ನಮ್ಮಅಪ್ಪ ಬೆಂಕಿ ಕಾಸ್ಕೊಂಡ್ ಕೂತಿದಾರೆಗಿದ್ದು ಅಡಿಗೆ ಅಂದ್ಮೇಲೆ ನಮ್ಮನೇಲಿ ನಮ್ಮಪ್ಪ ಹೆಲ್ಪ್ ಮಾಡೇ ಮಾಡ್ತಾರೆ ಇಲ್ಲಿ ಬ್ರಾಹ್ಮಣರು ಬರ್ತಾರೆ ಇವಾಗ ಸೊ ನಮ್ಮ ಮನೇಲಿ ನೆಲ ಸ್ನಾನ ಬ್ರಾಹ್ಮಣರಿಗೆ ಏನು ಕೊಡಬೇಕು ಅಮ್ಮ ಎಲ್ಲ ಪೂಜೆ ಸ್ನಾನ ಪೂಜೆ ಮಾಡಲ್ಲ ಸಾರಿ ಹೇಳೋದೆ ಮಾಡ್ತದೆ ನಮ್ಮ ಮನೇಲಿ ಹಿರಿಯರ ಬುದ್ಧಿಸ ಪೂಜೆ ಮಾಡಲ್ಲ ಅಷ್ಟ ಕುಂಕುಮ ಏನು ಹಚ್ಚಲ್ಲ ದೇವ್ರ ಓಕೆನಾ ಬರೀ ಹಿರಿಯರ ಪೂಜೆ ಅಷ್ಟೇ ಮಾಡೋದು ಅಂಡಿದಾದಮೇಲೆ ನಾನು ಒಡೆ ಮಾಡಿದೆ ಅದಾದಮೇಲೆ ನೋಡಿ ಇಷ್ಟು ಒಡೆ ಮಾಡಿದ್ದು ನಮ್ಮಮ್ಮ ಚಿಕ್ಕ ಚಿಕ್ಕಕ್ಕೆ ಹಾಕು ಅಂದರು ಸೊ ಹಾಗಾಗಿ ಇಷ್ಟು ಚಿಕ್ಕ ಚಿಕ್ಕ ಹಾಕಿದ್ದೀನಿ ನಾನು ಎದ್ದು ಅನ್ನ ಮಾಡಿ ಪಾಯಸ ಮಾಡಿ ವಡೆ ಮಾಡಿ ನಮ್ಮಮ್ಮ ಜುಮ್ಕಾ ಮಾಡಿದ್ದಾರೆ ಸೀರಿಯಸ್ಲಿ ಆದಷ್ಟು ಚೆನ್ನಾಗಿ ಬಂದಿಲ್ಲ ಹುಬ್ಳಿ ಧಾರವಾಡ ಸೈಡ್ ಅವರಾದರೆ ಗೊತ್ತಾಗತ್ತೆ ಝುಮ್ಕಾ ಹೇಗೆ ಅಂದರೆ ಝುಮ್ಕಾ ಅಂದರೆ ಏನಂತ ನಮ್ಮ ಬೇಬಿ ನಮ್ಮ ನಮ್ಮಅಪ್ಪ ಆಟ ಆಡಿಸ್ತೈತೆ ನಮ್ಮಅಪ್ಪ ಕೆಲಸ ಆದರೆ ನಮ್ಮ ಅಪ್ಪಂಗೆ ಬಿಡೋದೇ ಇಲ್ಲ ಗಾಯ್ಸ್ ಅವಳು ಹೋಗ್ಬಿಟ್ರೆ ಅವಳಿಗೆ ತುಂಬ ಇಷ್ಟ ಹಸು ಮೇಲೆ ಕುರಿ ಮೇಲೆಲ್ಲ ತುಂಬ ಇಷ್ಟ ಇಷ್ಟ ಆಗಿದೆ ನಮ್ಮ ಮನೆ ಪಿತೃಪಕ್ಷದ್ದು ನೋಡಿ ಪಾಯಸ ಇಷ್ಟ ಆಗಿದೆ ಇದು ಹಾಲು ಕೋಸುಂಬರಿಗೆಲ್ಲ ಹೆಚ್ಚಿಟ್ಟಿದ್ದಾರೆ ನಮ್ಮ ಅಪ್ಪ ಪಾಪ ಎಲ್ಲ ತುರ್ದು ಕೊಟ್ರು ಸೊ ನೆಕ್ಸ್ಟ್ ಫ್ಲಾಗಲ್ಲಿ ಬ್ರಾಹ್ಮಣರು ಬಂದು ಏನು ಮಾಡ್ತಾರೆ ಅನ್ನೋದನ್ನ ನಾನು ಕ್ಯಾಪ್ಚರ್ ಮಾಡಿ ರಾ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅದೇ ಥರ ವಾಯ್ಸ್ ಓವರ್ ಕೊಡ್ತಾಯಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಲ್ಲ ಬ್ರಾಹ್ಮಣಕ್ಕೆ ಕೊಡೋಕ್ಕೆ ಇಟ್ಕೊಂಡಿರೋದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಓಕೆನಾ ನನಗೆ ಇದೊಂದು ಆಸೆ ಇದೆ ವಾಯ್ಸ್ ಓವರ್ ಕೊಡಬಾರ್ದು ಹೇಗಾಗ ತಾಗೆ ತೋರಿಸ್ಬೇಕು ಅಂತ ಆಸೆ ಇದೆ ನಾನು ರೆಡಿ ಆಗ್ತಾ ಇದ್ದೆ ಅಂದರೆ ಜಸ್ಟ್ ಮುಖ ತೊಳ್ಕೊಂಡಿದ್ನಲ್ಲ ಏನಾದರೂ ಕ್ರೀಮ್ ಹಚ್ಕೊಳ್ಳೋಣ ಅಂತ ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಿ ಬಾಯ್ ಗೈಸ್ಲಾಬಿ